ಥ್ಯಾಂಕ್ ಯು ಸೋ ಮಚ್. ಎಂತೆಂತ ಜನಗಳನ್ನ ನೀವು ಪರಿಚಯ ಮಾಡಿಕೊಡ್ತಾ ಇದಾರೆ ಅಂತಂದ್ರೆ ಇಷ್ಟೆಲ್ಲ ಇಷ್ಟೊಂದು ಬಡವರು ಇದಾರ ಅಂತ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಂದೊತ್ತು ಊಟ ಇಲ್ದಿರೋ ಇರುವಂತ ಜನನೂ ಇದಾರೆ, ಆದ್ರೆ ಅದು ಗೊತ್ತಾಗಲ್ಲ. ಈ ತರ ಪ್ರೋಗ್ರಾಮ್ ಮಾಡಿದಾಗಲೇ ಗೊತ್ತಾಗೋದು. ಇವಾಗಲ ಅಂತ ಪ್ರೋಗ್ರಾಮ್ ನೀವು ನಡೆಸ್ಕೊಡ್ತಾ ಇದ್ದೀರಾ, ಇವಾಗಲೂ ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ಕೈ ಜೋಡಿಸ್ಬೇಕು ಸರ್. ಜೋಡಿಸ್ತೇವೆ, ಖಂಡಿತವಾಗ್ಲೂ ಜೋಡಿಸ್ತೇವೆ ಗಿರಿಜಾ ಅವರೇ. ನಿಜವಾಗ್ಲೂ ಕೂಡ ಒಳ್ಳೇದಾಗ್ಲಿ, ರಾಜುಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಾವು ಬೆಳಗ್ಗೆ ಪ್ರೋಗ್ರಾಮ್ ನೋಡ್ತಾನೆ ಇದೀವಿ. ರಾಜು ಮತ್ತೆ ರತ್ನಮ್ಮ ಮತ್ತೆ ಪಕ್ಕದಲ್ಲಿ ಆಂಟಿ ಕೂತಿದಾರಲ್ಲ ಅವರಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತಾನೆ ಅನ್ಕೋಬಹುದು. ರಾಜ್ಯಕ್ಕೊಂದು ಒಳ್ಳೆ ಲೈಫ್ ಸಿಗ್ತಾ ಇದೆ. ಅವ್ರಿಗೂ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಾಗರಾಜ್ ಅವರೇ. ಈಗ ಬ್ಯಾಂಗ್ಳೂರಿಂದ ಆನಂದಿ ಕಾಲ್ ಮಾಡಿದ್ದಾರೆ. ಆನಂದಿ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಮಾ, ಹೇಳಿ. ನಿಮ್ಮ ಜನಪ್ರಿಯ ವಾಹಿನಿಗೆ ತುಂಬಾ ಥ್ಯಾಂಕ್ಸ್. ನೀವು ತುಂಬಾ ಇದ್ರಲ್ಲಿ ಇದನ್ನ ತೋರಿಸ್ತಾ ಇದ್ದೀರಾ, ಹುಡುಗನ್ ಒಂದ್ ಮಾರ್ಗ ತೋರಿಸಿದೀರಾ. ಅವನು ಅಲ್ಲಿ ಹೊಂದ್ಕೊಳ್ಳೋದು ಬಹಳ ಕಠಿಣ, ಆದ್ರೂ ಸ್ವಲ್ಪ ಅವ್ರ ತಂದೆ ತಾಯಿ ಆದವ್ರು ಸ್ವಲ್ಪ ಬಹಳ ಇದಾಗಿ ಅನುಸರಿಸಿ ಹೋಗ್ಬೇಕು ಅಂತ ನನ್ನ ವಿಚಾರ. ಖಂಡಿತ. ರಾಜು ಇಷ್ಟು ದಿನ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದ, ಇನ್ನೊಂದಕ್ಕಲ್ಲ ಸಂಬಂಧಗಳಿಗೆ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದ. ಸೊ ಆ ಪ್ರೀತಿಯ ಸಂಬಂಧಗಳು ಅವನಿಗೆ ಸಿಕ್ಕಿದೆ, ಖಂಡಿತವಾಗ್ಲೂ ಹೊಂದ್ಕೊಂಡು ಹೋಗ್ತಾನೆ, ಖಂಡಿತವಾಗ್ಲೂ ಖುಷಿಯಾಗಿರ್ತಾನೆ. ಅವನು ಖುಷಿಯಾಗಿರ್ತಾನೆ, ಮತ್ತೆ ಅದನ್ನ ನೋಡಿ ಬಹಳ ನನ್ಗೆ ಸಂತೋಷ ಆಯ್ತು. ಅದ್ ನಾನು ಚಿಕ್ಕ ವಯಸ್ಸಾಯ್ತು ಕಳ್ಕೊಂಡಿದ್ದೆ, ಅದನ್ನ ನೋಡಿ ಬೆಳಿಗ್ಗೆಯಿಂದ ಮನ್ಸಿಗೆ ಬಹಳ ನೋವಾಗ್ತಾ ಇದೆ. ಎಸ್, ಸಮಾಧಾನ ಮಾಡ್ಕೊಳ್ಳಿ ಮಾ. ಈಗ ಮಂಜುಳಾ ಅವರು ಮಾಡ್ತಾ ಇದಾರಲ್ವಾ ಅಂತ ಕೆಲಸವನ್ನ, ಚಿಕ್ಕಂದಿನಲ್ಲಿ ಅವರು ಕೂಡ ತಮ್ಮ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗಿದ್ರು, ಆದ್ರೆ ಈಗ ತಾನು ಏನ್ ಕಳ್ಕೊಂಡಿದ್ದೆ ಅಲ್ವಾ, ಆ ಪ್ರೀತಿಯನ್ನ ಇವಾಗ ರಾಜುವಿಗೆ ನೀಡೋ ಮೂಲಕ ಅದರಲ್ಲಿ ಸಾರ್ಥಕತೆ ಕಂಡುಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಆ ರೀತಿ ಮಾಡಬಹುದಮ್ಮ. ಆಯ್ತು, ಒಳ್ಳೇದಾಗ್ಲಿ ಅವನಿಗೆ, ನಾನು ಆಶೀರ್ವಾದ. ಎಸ್, ಖಂಡಿತವಾಗ್ಲೂ ಮಾ, ಧನ್ಯವಾದ ಕಾಲ್ ಮಾಡಿದ್ದಕ್ಕೆ. ಈಗ ಮಂಗಳೂರಿಂದ ಪ್ರಕಾಶ್ ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ಪ್ರಕಾಶ್ ಅವರೇ ನಮಸ್ತೆ. ಪ್ರಕಾಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಪ್ಪ. ಇಲ್ಲ, ನಿಮ್ಮ ಇದು ಪ್ರೋಗ್ರಾಮ್ ನೋಡ್ತಾ ಉಂಟು, ನೋಡ್ತಾ ಇದ್ದೇನೆ. ತುಂಬಾ ಹೆಮ್ಮೆ ಆಗ್ತಾ ಉಂಟು. ನಮಸ್ತೆ ಮೇಡಮ್. ಹೇಳಿ ಹೇಳಿ. ಅಲ್ಲ, ಆ ಹುಡುಗ ಇಷ್ಟ ಅನಾಥದಲ್ಲಿ ಒಳ್ಳೆ ಹೆಲ್ಪ್ ಮಾಡಿದ್ದೀರಲ್ಲ. ತಾಯಿ ಹಂಗ್ ಮಾಡಿದಾರಲ್ಲ, ಪಾಪ ಎತ್ತ ತಾಯಿ ಇದ್ದಾರಲ್ಲ, ಅವ್ರು ನಮಸ್ಕಾರ. ಯಾಕಂದ್ರೆ ನಾವು ಕಷ್ಟದಿಂದ ಬದುಕಿದ್ವಿ ಮೇಡಮ್. ದತ್ತು ತಗೊಂಡಿದ್ರಲ್ಲ ಅವರು, ಮತ್ತೆ ನಿಮ್ಮ ಮಾಧ್ಯಮದವರು ಪ್ರಸಾರ ಮಾಡಿದ್ದಾರೆ, ಅವ್ರಿಗೆಲ್ಲ ನಮಸ್ಕಾರ ರೀ. ಯಾಕಂದ್ರೆ ನಾವು ಕಷ್ಟದಿಂದ ನಾ ಮಗು ಒಳ್ಳೇದಾಗಿಲ್ಲ, ಎತ್ತ ತಾಯಿ ಚೆನ್ನಾಗಿರ್ಲಿ ಇಟ್ಟಿದ್ರಿ. ಎಸ್, ಖಂಡಿತವಾಗ್ಲೂ ಧನ್ಯವಾದಗಳು ಪ್ರಕಾಶ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಎಲ್ರೂ ಮುಖದಲ್ಲೂ ಎಲ್ರೂ ಅವ್ರ ಒಂದು ಧ್ವನಿ ಇದೆಯಲ್ಲ, ಎಲ್ರು ಕಾಣಿಸ್ತಾ ಇದೆ. ಹೌದು, ಕಷ್ಟವನ್ನ ಸ್ವಂತವಾಗಿ ಖುದ್ದಾಗಿ ಅನುಭವಿಸಿ ನೋಡಿದಾಗ ಮಾತ್ರ ಆ ಕಷ್ಟ ಏನು ಅಂತ ಹೇಳಿ ನಾವು ಅರ್ಥಕೊಳ್ಳೋಕೆ ಸಾಧ್ಯ ಆಗುವಂಥದ್ದು. ಅದೇ ರೀತಿ ಕಷ್ಟ ಅನುಭವಿಸಿದವರು ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂಥವರನ್ನ ಗುರುತಿಸಿ ಅವರಿಗೆ ಸ್ವಲ್ಪ ಮಟ್ಟಿನ ಖುಷಿ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ, ಈ ಕೆಲಸ ನಿರಂತರವಾಗಿ ಸಾಗ್ತಾನೆ ಇರುತ್ತೆ, ಅದಕ್ಕೆ ನಿಮ್ಮ ಒಂದು ಸಹಯೋಗ ಕೂಡ ಬೇಕಾಗಿರುವಂಥದ್ದು. ಕಾರ್ಯಕ್ರಮ ಮುಂದುವರಿಯುತ್ತೆ, ಸಣ್ಣ ವಿರಾಮದ ನಂತರ.